ಈಗಿನ ಕಾಲದಲ್ಲಿ ಹುಡುಗರು ಲವ್ ಮಾಡೋಕೂ ಮುಂಚೆ ಒಳ್ಳೆ ಕಟ್ ಹಾಕಿರೋ ಕೋತಿ ತರ ಬಿದ್ದಿ ಜಾಗದಲ್ಲೇ ಬಿದ್ದಿರ್ತಾರೆ ಅದೇ ಲವ್ ಒಪ್ಪಿಕೊಂಡ ಮೇಲೆ ಒಳ್ಳೆ ಕಟ್ ಬಿಚ್ಚಿರೋ ಕೋತಿ ತರ ಊರೆಲ್ಲ ಎಕರಾಡ್ಕೊಂಡು ಬರ್ತಾರೆ ಈ ಗಂಡ ಜಾತಿಗೆ ನಿಯತ್ತೇ ಇಲ್ಲ ನಾನಂತೂ ಇನ್ಮೇಲೆ ಯಾವ ಗಂಡಸರನ್ನು ನಂಬಲ್ಲಪ್ಪ ಚಿನ್ನ ಬಿಟ್ಟೋಗ್ಬೇಡ ನೀನು ನನ್ನ ಬಿಟ್ಟೋದ್ರೆ ನೀನು ನನ್ನ ನಾನು ಹೊಟ್ಟೆಗೆ ತಿನ್ನಲ್ಲ ಅಣ್ಣ ಆಗ ನಿನ್ನ ಬಾಯಿಗೆ ಹಾಕ್ತಾರೆ ಮಣ್ಣ ನಿಂಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯೋನೋ ಥು ಹೋಗಿ ಹೋಗಿ ನಿನ್ನಂತ ಲೋಫರ್ನ ಲವ್ ಮಾಡಿದ್ನಲ್ಲೋ ನನ್ನ ಹೆಗ್ಡಾ ತಗೊಂಡು ನಾನೇ ಹೊಡ್ಕೋಬೇಕು ಹಲೋ ನೀವು ಯಾಕೆ ಹೊಡ್ಕೋತೀರಾ ಅದೇ ಹೆಗ್ಡಾ ತಗೊಂಡು ಅವನಿಗೆ ಹೊಡಿರಿ ಯೂನ್ ಗೋಡಿದ್ರೆ ನನ್ನ ಚಪ್ಪಲಿ ಮೈಲ್ಗೆ ಆಗುತ್ತೆ ಅಂತ ಕಿತ್ತೋ ಜನ್ಮ ಇವಂದು ಏನ್ ಮಾಡ್ದ ರಾತ್ರಿ ಎಲ್ಲಾ ಮನೆಗೆ ಬರಬೇಡ ಕುಡ್ದು ಮೋರಿಲೋ ಪಾರ್ಕಿಂಗ್ ಜಾಗದಲ್ಲೋ ಮಲ್ಕೊಂಡು ಬೆಳಗ್ಗೆ ಹೆಗ್ ಬಾ ಅಂತ ಹೇಳ್ತೀನಿ ಯೂನು ಇಲ್ಲ ನೀರು ದೇವರ ತೀರ್ಥ ಬಿಟ್ಟು ಕೂಲ್ ಡ್ರಿಂಕ್ಸ್ ಕುಡಿಯಲ್ಲ ಅಂತ ಹೇಳ್ತಾನೆ ಓ ಮೈ ಗಾಡ್ ಸಿಕ್ ಸಿಕ್ದವರತ್ರ ಸಾಲ ಮಾಡು 5 10 ರೂಪಾಯಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತೀನಿ ಯೂನು ಉಪವಾಸ ಸತ್ರ ಸಾಲ ಮಾಡಲ್ಲ ಅಂತ ಹೇಳ್ತಾನೆ ಯೂನ್ ಹೆಸರು ಟಾಮಿ ನಾಯಿ ಹೆಸರು ಇಟ್ಕೊಂಡ ಮಾತ್ರಕ್ಕೆ ನಾಯಿ ಅಷ್ಟೇ ನಿಯತ್ತಾಗಿ ಬದುಕಬೇಕು ಅಂತ ಹೇಳ್ತಾನೆ ಅದ್ ನನಗೆ ಇಷ್ಟ ಇಲ್ಲ ಚಿನ್ನ ನೀನು ಇವಾಗ ಹೇಳ್ದಲ್ಲ ಕಲ್ಯಾಣ ಗುಣಗಳು ಅದರಲ್ಲೆಲ್ಲ ನಾನು ಮೂರು ಮೂರು ಸತಿ ಪಿಎಚ್ಡಿ ಮಾಡಿದ್ದೀನಿ ಆದ್ರೆ ನಿನ್ನ ಲವ್ ಮಾಡಿದ ಮೇಲೆ ನೀನೇ ನನ್ನ ಕೊನೆಯ ಲವರ್ ನೀನೇ ನನ್ನ ಬಾಳ ಸಂಗಾತಿ ಆಗಬೇಕು ಅಂತ ತೀರ್ಮಾನ ಮಾಡಿ ಆ ಕೆಲಸಗಳನ್ನೆಲ್ಲ ಬಿಟ್ಟು ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಅದೇ ನನಗೆ ಬಂದಿರೋ ದೊಡ್ಡ ಸಮಸ್ಯೆ ನೀನು ಇಷ್ಟು ಒಳ್ಳೆನಾಗಿರೋದ್ರಿಂದ ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾ ಅಲ್ಲ ಮೇಡಂ ಅವರು ಒಳ್ಳೆವರಾಗಿರೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಇವನು ಯಾವ ಹುಡುಗರ ಜೊತೆನು ಫ್ಲರ್ಟ್ ಮಾಡಲ್ಲ ಹಾಗಾಗಿ ನಾನು ಯಾವ ಹುಡುಗರ ಜೊತೆನು ಫ್ಲರ್ಟ್ ಮಾಡಕ ಆಗ್ತಾ ಇಲ್ಲ ಇವನ್ ಕೂಲ್ ಡ್ರಿಂಕ್ಸ್ ಕುಡಿಯಲ್ಲ ಅಂತಾನೆ ಅಲ್ಲ ನಾನು ಹೆಂಗ್ ಬೀರ್ ಕುಡಿಲಿ ಓ ದೇವರೇ ಇವನ್ ಕೈ ಸಾಲನೇ ಮಾಡಲ್ಲ ಅಂತಾನೆ ಇನ್ನ ನಾನು ಹೆಂಗ್ ಕೈ ಕೆಲಸ ಮಾಡ್ಲಿ ಅಂದ್ರೆ ನನಗೆ ಶಾಪಿಂಗ್ ಹೋದಾಗ ಲೈಟ್ ಆಗಿ ಕಳ್ಳತನ ಮಾಡೋ ಹಾಬಿ ಇದೆ ಇದು ಒಂದು ಹಾಬಿನ ನೋಡು ಚಿನ್ನ ನೀನು ಬೇಕಾದ್ರೆ ಆ ಬಂಡ ಬಾಳೆ ಬಾಳು ನಾನು ಏನು ಪ್ರಶ್ನೆ ಮಾಡಲ್ಲ ಆದ್ರೆ ನಾನು ಮಾತ್ರ ನಿನಗೆ ನಿಯತ್ತಾಗಿರ್ತೀನಿ ಪ್ಲೀಸ್ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ ಪಾಪ ನಾನು ಇವನ ಲೋಫರ್ ಅನ್ಕೊಂಡ್ಬಿಟ್ಟಿದ್ದೆ ಸೂಪರ್ ಅಂತ ಇವಾಗ ಗೊತ್ತಾಯ್ತು ನೋಡು ಟಾಮಿ ಮಾರಿ ಮುತ್ತುಗು ಅನಂತಾಗ ಅವರಿಗೂ ಜೋಡಿ ಆಗಲ್ಲ ನಿನಗೆ ಅಂತ ದೇವರು ಜೂಲಿ ಲಕ್ಷ್ಮಿನೋ ಇಲ್ಲ ಜೈಮಾಲನೋ ಸೃಷ್ಟಿ ಮಾಡಿರ್ತಾನೆ ಅವರು ನುಡ್ಕೊಂಡು ಹೋಗು ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಚಿನ್ನ ಚಿನ್ನ ಹೇಳಿರೋ ಜೂಲಿ ಲಕ್ಷ್ಮಿ ಜೈಮಾಲ ನಾನೇ ಯಾಕೆ ಆಗಬಾರ್ದು ಇಂತ ಅಂಪರಂಜಿ ಅಂತ ಹುಡುಗ ಮಂಗಳ ಗ್ರಹಕ್ಕೋದ್ರೂ ಸಿಗಲ್ಲ ಈಗಲೇ ಪ್ರಪೋಸ್ ಮಾಡಿ ನನ್ನೊಂದು ಮಾಡ್ಕೊಂಡ್ಬಿಡ್ತೀನಿ ಎಕ್ಸ್ಕ್ಯೂಸ್ ಮೀ ಐ ಲವ್ ಯು ಐ ವಿಲ್ ಕಿಲ್ ಯು ನೋಡಿ ನಾನು ಯಾವತ್ತಿದ್ರೋ ಅವಳಿಗೆ ಸ್ವಂತ ಅವಳನ್ನ ಬಿಟ್ಟು ಬೇರೆ ಯಾವ ಹೆಣಗೂ ನನ್ನ ಜೀವನದಲ್ಲಿ ಪ್ರವೇಶ ಇಲ್ಲ ತಿಳ್ಕೊಳ್ಳಿ ಚಿನ್ನ ಚಿನ್ನ ಹೋಗೋ ಹೋಗೋ ನಿನ್ನ ಬಿಟ್ಟು ನನ್ನ ಜೀವನದಲ್ಲೂ ಬೇರೆ ಯಾವ ಗಂಡಸಿಗೂ ಪ್ರವೇಶ ಇಲ್ಲ ನೀನೆಲ್ಲೇ ಹೋದ್ರೋ ಯಾವತ್ತಿದ್ರೂ ನೀನೇ ನನ್ನ ಗಂಡ ಏನಪ್ಪ ಕೊಡ ಅಯ್ಯ ನಿನ್ನಲ್ಲಿ ಇಲ್ಲಿ ಯಾವುದೋ ಹೆಗ್ಣ ಸತ್ಬಿಟ್ಟು ವಾಸನೆ ಹೊಡಿತಾ ಇದೆ ಆದ್ರೆ ಹಣ ಎಲ್ಲಿದೆ ಅಂತ ಹುಡುಕಿ ಬಿಸಾಕದ್ ಬಿಟ್ಟು ಒಳಗೇನ ಕೆಲಸ ನಿನಗೆ ವಾಸನೆ ಅಲ್ಲ ಮತ್ತೆ ಟಾಮಿ ಒಂದು ವಾರದಿಂದ ಸ್ನಾನ ಮಾಡಿಲ್ಲ ಅವನ ಮೈಯಿಂದ ಬರ್ತಾ ಇರೋ ಸ್ಮೆಲ್ ಅಪ್ಪ ಬಾಮ ಇದ್ನೆ ನಿನ್ನ ದೇಹದಿಂದ ಬರ್ತಿರೋ ವಾಸನೆ ನಮ್ಮ ಪಕೋಡನ್ಗೆ ಸತ್ಯ ಹೆಗ್ಣ ಕೊಳ್ತೋ ಇರೋ ವಾಸನೆ ಬಂದಂಗೆ ಇದೆಯಂತೆ ಬಾರೋ ಮಾಮ ಇದ್ನೆ ಹಂಗಂದ್ರೆ ಲೆಕ್ಕ ಹಾಕೊಳ್ಳೋ ನಿನ್ನ ದೇಹ ಯಾವ ರೇಂಜ್ಗೆ ಪರಿಮಳ ಬೀರ್ತಾ ಇದೆ ಅಂತ ನೋಡೋ ಹಿಂಗೆ ಮೂ ಮುಚ್ಕೊಂಡು ಬೆನ್ನು ಉಜ್ಬಿಡ್ತೀನಿ ಸ್ನಾನ ಮಾಡಂತೆ ಬಾರೋ ಟಾಮಿ ಬಾರೋ ಲೇಯ್ ನಾನು ಸ್ನಾನ ಮಾಡಿದ್ರೆ ಅವಳನ್ನ ಕೊನೆಯದಾಗಿ ಮುಟ್ಟಿರೋ ಸ್ಪರ್ಶ ಸುಖ ನೀರಲ್ಲಿ ತೊಳೆದಂಗ ಆಗೋಗುತ್ತೆ ಅದಕ್ಕೆ ನಾನು ಸ್ನಾನ ಮಾಡಲ್ಲ ಏ ಅವಳ ಸ್ಪರ್ಶ ಸುಖ ಹಾಗೆ ಇರಬೇಕು ಅಂತ ನೀ ಸ್ನಾನ ಮಾಡಲಿಲ್ಲ ಅಂದ್ರೆ ನಿನ್ನನ್ನ ಯಾರು ಸ್ಪರ್ಶ ಮಾಡಲ್ಲ ಅಷ್ಟೇ ಪರವಾಗಿಲ್ಲ ನನಗೆ ಅವಳೇ ಮುಖ್ಯ ನೋಡ್ರಪ್ಪ ನಾಯಿ ಬಾಲ ಮತ್ತೆ ಡೊಂಕು ಅಂತ ಪುರವಾಗೋಯ್ತು ಈ ನನ್ನ ಮಗ ನಮ್ಮ ಮಾತು ಕೇಳಲ್ಲ ಇವನ ಹತ್ರ ಕೂತಿದ್ದಕ್ಕೆ ನಾವೆಲ್ಲ ಇನ್ನೊಂದ್ರೊಂದು ಸ್ನಾನ ಮಾಡೋಣ ಬನ್ನಿ ಒಂದು ನಿಮಿಷ ಅಚ್ಚಿ
ನಿನಗೆ ಶೋಕ ಗೀತೆ ಇಲ್ಲ ವಿರಹ ಗೀತೆ ಬರುತ್ತಾ ವಿರಹ ಗೀತೆ ಬರುತ್ತೆ ಆಡು ಏ ಆಡಕ್ಕೆಲ್ಲ ಬರಲ್ಲಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ ಆಡು ಏ ನನ್ನ ಧ್ವನಿ ಕಷ್ಟವಾಗಿದೆ ಕಣೋ ಕ್ಯಾರ ಹಿಡಿದಿದ್ರು ಪರವಾಗಿಲ್ಲ ಆಡು ಸಂಡೆ ಡೈಲಿ ಲೇ ಅವನು ಕೇಳಿದಾಗ ಮುಚ್ಚಿಕೊಂಡು ನನಗೆ ಆಡಕ್ಕೆ ಬರಲ್ಲ ಅಂದಿದ್ರೆ ಮ್ಯಾಟರ್ ಮುಗಿದೋಗಿರೋದು ಈಗ ಅನುಭವಿಸು ಆಡು ಸರಿ ಹಾಡ್ತೀನಿ ನಾನೊಂದು ತೀರಾ ನೀನೊಂದು ತೀರಾ ಮನಸು ಮನಸು ದೂರ ಪ್ರೀತಿ ಹೃದಯ ಬಾರ ಹೌದು ಬಚ್ಚಿ ಹೌದು ಹೃದಯ ಬಾರ ಪಗೋಡ ನನಗೆ ಆಡಕ್ಕೆ ಬರಲ್ಲ ನಾನು ನಿನಗೆ ಆಡು ಅಂತ ಹೇಳಿದ್ನ ಇಲ್ಲ ಯಾಕೆ ಆಡಕ್ಕೆ ಬರಲ್ಲ ಅಂದೆ ಕೂತ್ಕೋ ಈಗ ಆಡು नोड़ा पकोड़ा ग्राचार बग्गसको बेन्न गुत्ताइद्रे भगवंतन एनु माडक आगल्वंते हाडु 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 इदु यारु बरेद कथेयो ननगागि बंद रेथेयो कोने ये गोरियलार सुबदत्ता ना 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 ये ना दो ताना ना लिरिक्स मरतो ही तू करो इन तंगी गाड़ा केरो आरामा हे नीनो नी मन्नन तरा डाउ मर दरे गट्टी एक तबगो मुड़ती नष्टे आई शारदे लोक पूजिते ज्ञान दाते नमोस्तुते पकोड़ा ऐनो नि तंगिगे शोक गीतेगो शारदम्मन गीतेगो व्यत्यासने गोत्तिल्वलो अवळु स्वल्प हंगे कणो शैलो सैंडी एना पैब्रु कोरस आडबेका सीट एक्सचेंज आडो सर कनाडने बरल फ्रेंच सांग सीट एक्सचेंज इवरेला वेस्ट नीने बेस्ट निन् शैली हाड़ बिड़ो गेळिया मन से तलमल तलमल गलया गलया मरियंदर मरियल गलया मरियल गलया मरियल गलया बदुकंदर बदुकल गलया बदुकल गलया बदुकल गलया टॉमी टॉमी नीना पार्थेनियम गिडगळ मध्य श्रीगंधद मर तर सिक्किद्या नोडु अवळु केट्टवळु अवळन्न बिट्बिडु नन्न लव माडु अर्थ आगल्वा निंगे हिंगेल्ल हेळिद्रे अर्थ आगल्ल निन्न हेग वश माड्कोबेकु अंत ननग गोट्टनल्ली आ नायी निन्निंदे नायी तर सुत्तबेकु अष्टे ताने हौदु स्वामी अवन नियत्तु नंगे तुंबा लाइक आयतु नान मद्वे अंत आद्रे अदु अवनने नीनु एनु योचने माडबेड बरो अमावास्ये दिवस नाटि कोळि बलि कोट्टु अवन हेसरल्लि माट माडि निन्न वश आगो तर माड्तीनि ವಶೀಕರಣಕ್ಕೆ ಅವನ ಕಾಲಿನ ಉಗುರಬೇಕು ಅದನ್ನ ತಂದುಕೊಡು ನಾನು ವಶೀಕರಣ ಮಾಡ್ಕೊಳ್ತೀನಿ ಅಯ್ಯಯ್ಯೋ ಉಗ್ರೇನ್ ತರದು ಹೋಗಿ ಮಾಟ ಮಾಡಿಸ್ತೀನಿ ಉಗ್ರು ಕೊಡು ಅಂದ್ರೆ ಅವನು ಕೊಡ್ತಾನಾ ಯಾಕ ಕೊಡಲ್ಲ ಬೇಜಾನ್ ಕೊಡ್ತಾನೆ ನಾನು ಬರಿ ಮಂತ್ರವಾದಿ ಅಷ್ಟೇ ಅಲ್ಲ ತಂತ್ರವಾದಿ ಕೂಡ ಊರು ತಂದುಕೊಡು ಐಡಿಯಾ ಕೊಡ್ತೀನಿ ನನಗೆ ಎಕ್ಸ್ಟ್ರಾ ಫೀಸ್ ಕೊಡಬೇಕು ಅಯ್ಯೋ ಪ್ಲಾನ್ ಸಕ್ಸೆಸ್ ಆದ್ರೆ ನಿಮಗೆ ತುಲಾಭಾರ ಬೇಕಾದ್ರೆ ಮಾಡಿಸ್ತೀನಿ ಅದೇನ ಅಂತ ಹೇಳಿ ಸೀದಾ ಅವನ ಮನೆಗೆ ಹೋಗು ಅಲ್ಲಿ ಇಷ್ಟು ಮಾಡು
ಆದ್ರೆ ಹುಷಾರು, ಮಾಟ ಮಂತ್ರದ ಬಗ್ಗೆ ವಿಷಯ ಯಾರಿಗೂ ಗೊತ್ತಾಗಬಾರದು. ಅದಕ್ಕೆ ಇವ್ರು ನಿಮ್ಮನ್ನ ನೋಡ್ಬೇಕು ಅಂತ ಅಂದ್ರು, ಅದಕ್ಕೆ ಮನೆ ಕರ್ಕೊಂಡ್ ಬಂದು. ನೋಡಮ್ಮ, ಅವ್ರು ನಮ್ಮ ಊರಿನ ಪಟೇಲ್ರು. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇರ್ಲಿ ಇರ್ಲಿ ನೋಡಿ, ನಾನು ಈ ಕಾಡಲ್ಲಿರೋ ಪ್ರಾಣಿಗಳ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀನಿ. ಅವುಗಳಲ್ಲಿರೋ ಸ್ಪೆಷಲ್ ಗುಣಗಳನ್ನ ಕಂಡುಹಿಡಿದು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ಬೇರೆ ಏನಾದ್ರು ಮಾಡಿದ್ದೀರಾ? ತುಂಬಾ ಮಾಡಿದ್ದೀನಿ. ಲಾಸ್ಟ್ ವೀಕ್ ಬೆಕ್ಕು ಹುಲಿನ ಬೇಟೆ ಆಡೋ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬಂದಿತ್ತು, ನೋಡಿದಿರಾ? ಬೆಕ್ಕು ಹುಲಿನ ಬೇಟೆ ಆಡ್ತಾ? ಹಾ, ಅದನ್ನು ನಾನೇ ಮಾಡಿದ್ದು. ಹೋಗ್ಲಿ, ಲಾಸ್ಟ್ ವೀಕ್ ಒಂದ್ ಹುಡುಗಿ ಒಂದ್ ಬ್ಲಾಕ್ ಕಿಂಗ್ ಕೋಬ್ರಾಕ್ಕೆ ಲಿಪ್ ಕಿಸ್ ಕೊಡೋ ವಿಡಿಯೋನ ನೀವ್ ನೋಡಿದಿರಾ? ವೆರಿ ಗುಡ್. ಆದ್ರೆ ಆ ವಿಡಿಯೋ ನಾನ್ ಮಾಡಿದ್ದಲ್ಲ. ಊರ್ ಪಟೇಲ ನಾನು. ನಾನ್ ಇರ್ಬೇಕಾದ್ರೆ ನನ್ನ ಮುಂದೆನೆ ಎದೆ ಉಬ್ಬಿಸ್ಕೊಂಡು ಐ ಪಿಚ್ ಅಲ್ಲಿ ಮಾತಾಡ್ತೀಯ? ಲೋ ಲೋ ಪಿಚ್ ಅಲ್ಲಿ ಇರ್ಬೇಕು ವಾಯ್ಸು. ಈಗ ನೀವ್ ಹೇಳಿ ಮೇಡಮ್, ನಮ್ ಮನೆಗ್ ಬಂದ ಕಾರಣ ಏನು? ನಾನೀಗೊಂದು ಸ್ಪೆಷಲ್ ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಅದು ಕಾಡಲ್ಲಿರೋ ಸೀಲ್ ನಾಯಿಗಳ ಬಗ್ಗೆ. ವಿಚಿತ್ರ ಏನು ಅಂದ್ರೆ, ಆ ನಾಯಿಗಳ ಜೀನ್ಸು ಮನುಷ್ಯ ದೇಹದಲ್ಲಿ ಪತ್ತೆ ಆಗಿದೆ. ಆತರ ಜೀನ್ಸು ಪತ್ತೆ ಆಗಿರೋ ಮನುಷ್ಯ ಪ್ರಪಂಚದಲ್ಲಿ ಇಬ್ಬರೇ ಇರೋದು. ಒಬ್ಬ ಆಫ್ರಿಕಾದಲ್ಲಿರೋ ಡೆನ್ಸ್ ಫಾರೆಸ್ಟ್ ಅಲ್ಲಿರೋ ಕಾಡ್ ಮಂಚ, ಇನ್ನೊಬ್ಬ ಈ ಊರಲ್ಲಿ ನಿಮ್ ಮನೇಲಿರೋ ನಾಡ್ ಮಂಚ. ಅಯ್ಯೋ ಮೇಡಮ್, ನಿಮ್ಗೆ ಯಾರೋ ಪಕ್ಕಾ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಆ ತರದ ನಾಯಿ ಮನುಷ್ಯ ಯಾರು ಇಲ್ಲ. ಯಾಕಿಲ್ಲ? ಟಾಮ್ ಇದಾನಲ್ಲ. ಹೌದೌದು, ಆ ತರ ನಾಯಿ ನಮ್ಮ ಮನೆಗೆ ಬಂದಿದೆ. ಆ ನಾಯಿನ ಹುಡ್ಕೊಂಡೆ ನಾನು ಇವಾಗ ಬಂದಿರೋದು. ಓಹೋ, ಆಲ್ ರೈಟ್. ನಮ್ಮ ಬಾಂಬೈದ್ನು ಯಾಕೆ ನಾಯಿ ಬುದ್ಧಿನೆಲ್ಲ ಮೈ ಗುಡ್ಸ್ಕೊಂಡಿದ್ದಾನೆ ಅಂತ ನಾನು ಮೈ ಪರ್ಚ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಈಗ ನನಗೆ ಉತ್ತರ ಸಿಕ್ತು. ಹೌದು, ನಿಮಗೆ ನಮ್ಮಿಂದೇನಾಗ್ಬೇಕು? ಆ ವ್ಯಕ್ತಿಯ ಕಾಲಿನ ಹೆಬ್ಬೆರಳು ಉಗ್ರಲ್ಲೇ ಜೀನ್ಸ್ ಜಾಸ್ತಿ ಇರೋದು. ಅವ್ರೊಬ್ರು ನಮಗ್ ಸಿಕ್ಕಿದ್ರೆ ರಿಸರ್ಚ್ ಮಾಡಕ್ಕೆ ಈಸಿ ಆಗುತ್ತೆ. ನಾವು ಅವ್ರ ಹತ್ರ ಉಗ್ರು ಬೇಕು ಅಂತ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೆ ನಮ್ದು ನಾಯಿ ಜನ್ಮ ಅಂತ ರುಚಿಗೆದು ಹೆಚ್ಚು ಸಾಧ್ಯತೆ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದೀನಿ, ಈ ವಿಷಯ ಅವ್ರಿಗೆ ಗೊತ್ತಾಗ್ದೇ ಇರೋ ತರ ಅವ್ರೊಬ್ರನ್ನ ನನಗ್ ತಂದ್ಕೊಟ್ರೆ ನಾನ್ ನಿಮ್ಗೆ ತುಂಬಾ ದುಡ್ಡು ತಂದ್ಕೊಡ್ತೀನಿ. ತುಂಬಾ ಅಂದ್ರೆ ಏನು? ಒಂದ್ 500 ಕೋಟಿ ಕೊಡ್ತೀರಾ? 500 ಕೋಟಿನಾ? ಅಮ್ಮ ವಿಭಾ, ಸರಿಗಮ್ಮ ಪದನಿಸ, ನಿಮ್ಮ ಅಣ್ಣಿಗೆ ಸ್ವಲ್ಪ 500 ಕೋಟಿಗೆ ಎಷ್ಟು ಸೊನ್ನೆ ಇರುತ್ತೆ ಅನ್ನೋದನ್ನ ಹೇಳಮ್ಮ. ಹೇಳಲ್ಲ. ಯಾಕೆ? ನನಗೆ ಗೊತ್ತಿದ್ರೆ ತಾನೇ ನಮ್ಮ ಅಣ್ಣಂಗೆ ಹೇಳೋದು. ನೋಡಿ ಮೇಡಮ್, ಈ ಶಹರದಾಗ ಈ ಪಟೇಲ್ರಿಗೆ ಒಂದು ವರ್ಚಸ್ ಇದೆ. ನಾವೇ ದೊಡ್ಡ ಮನುಷ್ಯ, ಈ ಕಾಲು ಉಗುರು ಗಿಗುರು ಈ ಮ್ಯಾಟ್ರಿಗೆಲ್ಲ ನಾವು ಇನ್ವಾಲ್ವ್ ಆಗೋದು ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ. ಹಾಗಾಗಿ ಚಿಲ್ಲರೆ ವಿಷಯನ ಈ ಚಿಲ್ಲರೆ ನನ್ನ ಮಕ್ಕಳು ಡೀಲ್ ಮಾಡ್ತಾರೆ. ನಿಮ್ಮ ಚಿಲ್ಲರೆ ದುಡ್ಡನ್ನ ಈ ಚಿಲ್ಲರೆ ನನ್ನ ಮಕ್ಕಳಿಗೆ ಹಂಚ್ಬಿಡಿ. ನೋಡ್ರ, ಮೊದಲೇ ಅವನು ಲವ್ ಫೇಲ್ಯೂರ್ ಮ್ಯಾಟ್ರಲ್ಲಿ ಇದ್ದಾನೆ, ಅವನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಾನು ಸ್ವಲ್ಪ ಹೇಳಿದ್ರೆ ನಿಮ್ಮ ತಾಯಣೆ ಸುಮ್ಮನೆ ಎದ್ದೋಗ್ಬಿಡು ಸೈಲೆಂಟ್ ಆಗಿ. ತುಂಬ ಥ್ಯಾಂಕ್ಸ್ ಮೇಡಮ್. ನೀವು ದುಡ್ಡಿನ ವ್ಯವಸ್ಥೆ ಮಾಡ್ಕೊಳ್ಳಿ, ನಾನು ನಾಯಿ ಉಗುರಿನ ವ್ಯವಸ್ಥೆ ಮಾಡ್ಕೊಂತೀನಿ. ಹಾ ಸರಿ ಸರಿ. ಮೇಡಮ್ ಅವರ ಮತ್ತು ನನ್ನ ಎದಕರ ರಿಸರ್ಚ್ ಬಳಸ್ಕೊರಿ. ನೀವು ಓಕೆ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಬಳಸ್ಕೋತೀವಿ ಬಿಡಿ. ನಾ ರೆಡಿನೇ ಇದೇನೆ. ಅಂದಂಗ ಎದಕ್ ಬಳಸ್ಕೊಂತೀರಿ? ಆಕ್ಚುಲಿ ಹುಲಿ ಮನುಷ್ಯನ್ ಹೇಗ್ ತಿನ್ನತ್ತೆ ಅಂತ ವಿಡಿಯೋ ಮಾಡೋ ಪ್ಲಾನ್ ಇದೆ. ಆ ಹುಲಿ ತಿನ್ನೋ ಮನುಷ್ಯ ನೀವೇ ಆಗಿ. ದೊಡ್ಡ ಮನುಷ್ಯ ಅದಿದಿ ಬೇಡ, ಹೋಗ್ಬೇ. ಓಕೆ ಗೈಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಬನ್ನಿ ಬನ್ನಿ ಬನ್ನಿ. ಓವರ್ ಹೌದು, ಟಾಮಿ ಹತ್ರ ಉಗ್ರು ತಗೊಳ್ಳೋದು ಹೆಂಗೆ? ಅದೇನ್ ಮಹಾ ದುಡ್ಡು ಕೊಡ್ತೀವಿ ಅಂದ್ರೆ ಅವನೇ ಉಗ್ರು ಕಟ್ ಮಾಡ್ಕೊಡ್ತಾನೆ. ಏಯ್, ಅವನೀಗ ಅಪ್ಕಮಿಂಗ್ ದೇವದಾಸು, ಅವನಿರೋ ಕಂಡೀಷನ್ ಅಲ್ಲಿ ಅವನ ಕೈಗೆ ಏನಾದ್ರು ದುಡ್ಡು ಸಿಕ್ಕ್ರೆ ಬಾರ್ನೆ ಮನೆ ಮಾಡ್ಕೊಂಡು ಫುಲ್ಲು ಕುಡ್ದು ಬಿಟ್ಟು ಹೊಗೆ ಹಾಕ್ಸ್ಕೊಂಡ್ಬಿಡ್ತಾನೆ. ಕರೆಕ್ಟ್ ಕರೆಕ್ಟ್. ಅದಕ್ಕೆ ನಾನು ಇದಕ್ಕೊಂದು ಬೇರೆನೆ ಪ್ಲಾನ್ ಮಾಡಿದ್ದೀನಿ. ಏನು ಅದು? ಏನು ಅಂತಂದ್ರೆ, ನಮ್ಮಿಬ್ರು ಲವ್ ಸ್ಟೋರಿ, ಹಿಸ್ಟ್ರಿ ಲಿಸ್ಟ್ರಿ. ನಮ್ಮಿಬ್ರು ಲವ್ ಆಗಿದ್ದು ಒಂದು ಅದ್ಭುತ. ಇವನು ಹೇಳಿದ್ನೆ ಹೇಳಿ ಹೇಳಿದ್ನೆ ಹೇಳಿ ನಮ್ ಪ್ರಾಣ ತಿಂತ ಇದ್ದಾನೆ. ಗೆಟಪ್ ಹಾಕೊಂಡು ಬರ್ತೀನಿ ಅಂತ ಹೋದವ್ರು ಇನ್ನ ಬರ್ಲಿಲ್ಲ. ಇವನು ಹೇಳಿದ ಕತೆನ ಮುಗಿಸ್ತಾನೆ ಇಲ್ಲ. ಬನ್ನಿ ಬನ್ನಿ. ಮುಗಿಲ್ನದೇ ಬ್ಯಾಡ ಗುರುಗಳೇ,
ಅವನೇ ನಮ್ಮ ಹುಡುಗ ಟಾಮಿ ಅಂತ. ಅವಳು ಯಾವಳೋ ಹುಡುಗಿ ಕೈ ಕೊಟ್ಟಳು ಅಂತ ಹೇಳಿ ಕೈ ಕಾಲು ತೊಳೆದೆ 15 ದಿನದಿಂದ ಹಂಗೇ ಇದಾನೆ. ಪಕೋಡ ಯಾವುದು ಇದು ಆಂಬೋಡೆ? ಏ ಆಂಬೋಡೆ ಅಲ್ಲ ಕಣೋ, ನಾಯಿ ಕೊಡೆ. ಇವರು ನಮ್ಮ ಗುರುಗಳು. ನನಗೆ ಮಂತ್ರ ಕಲಿಸಿದ್ದು, ಜ್ಯೋತಿಷ್ಯ ಕಲಿಸಿದ್ದು ಎಲ್ಲ ಇವರೇ. ಹಿಮಾಲಯದ ತಪ್ಪಲಲ್ಲಿ ತಪ್ಪಲು ತಿನ್ಕೊಂಡು ವಾಸ ಮಾಡ್ತಾರೆ. ಯಾವುದೋ ಕೆಲಸ ಇದೆ ಅಂತ ಬೆಂಗಳೂರಿಗೆ ಬಂದಿದ್ರಂತೆ. ವಿಷಯ ಗೊತ್ತಾಯ್ತು. ನಿನ್ನ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಖುದ್ದು ನಾನೇ ಬೆಂಗಳೂರಿಗೆ ಹೋಗಿ ಇವ್ರನ್ನ ಕರ್ಕೊಂಡು ಬಂದೆ. ಗುರುಗಳೇ, ನಮ್ಮ ಹುಡುಗನ ಕಲ್ಯಾಣ ರೇಖೆಯಲ್ಲಿ ಆ ಹುಡುಗಿ ಹೆಸರಿದೆಯಾ ಅಂತ ನೋಡಿ. ಒಂದ್ ವೇಳೆ ಏನಾದರೂ ಆ ಹುಡುಗಿ ಹೆಸರಿದ್ರೆ ಅದೇನೇ ಸಮಸ್ಯೆ ಬಂದರೂ ನಾವೇ ಕಷ್ಟಪಟ್ಟು ಅವಳ ಜೊತೆ ಇವನ್ ಮದುವೆ ಮಾಡಿಸ್ತೀವಿ. ಪ್ಲೀಸ್ ಕಣೋ ಟಾಮಿ, ಬೇಡ ಕಣೋ. ನನಗಿನ್ನು ಬಾಳಿ ಬದುಕಬೇಕು ಅಂತ ಆಸೆ ಇದೆ ಕಣೋ. ನೀನೇನಾದ್ರೂ ಬಂದು ನನ್ನ ತಬ್ಕೊಂಡ್ರೆ ಆ ಸ್ಮೆಲ್ಗೆ ಸತೋಗ್ಬಿಡ್ತೀನಿ ಅಂತ ಭಯ ಕಣಪ್ಪ. ಗುರುಗಳೇ, ನೀವ್ ಹೋಗಿ ನಮ್ಮ ಹುಡುಗನ ರೇಖೆ ನೋಡಿ. ಪಕೋಡ ಇಸ್ಕೋ, ಪಕೋಡ್ಸ್ಕೋ. ಶೇಷಮ್ಮ ಶೇಷಮ್ಮ. ಗುರುಗಳೇ ತಗೊಳ್ಳಿ ತಗೊಳ್ಳಿ, ನನ್ನ ಕೈ ರೇಖೆ ನೋಡಿ. ಛೀ, ನಾನು ಕೈ ನೋಡುವುದಿಲ್ಲ. ಮತ್ತೆ ಕಾಲ್ ರೇಖೆ ನೋಡೋ ಗುರುಗಳು. ತಾನಿನ ಬಲಗಾಲು ದರಿದ್ರ ವಾಸನೆ. ಇದೆ ಯೋಗ ಇದೆ. ಅವಳು ನನಗೆ ಸಿಗೋ ಯೋಗ ಇದೆಯಾ? ಇಲ್ಲ, ಅವಳನ್ನ ಬಿಟ್ಟೋಗೋ ಯೋಗ. ಗುರುಗಳೇ, ಅವಳು ನನ್ನ ಆಗ್ಲೇ ಬಿಟ್ಟೋಗಿದ್ದಾಳೆ. ನನಗೆ ಸಿಗೋ ಯೋಗ ಇದೆಯಾ ನೋಡಿ. ಯಾಕು ಏನೇನು ಹೇಳಿ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಮೊದ್ಲು ನೀಲ್ ಕಟ್ರು ತಗೊಂಡು ಉಗುರು ಕಟ್ ಮಾಡು. ಈಗ ಹಂಗ ಮಾಡಿದ್ರೆ ಅವನು ನಮ್ಮನ್ನ ಕಟ್ ಮಾಡ್ಬಿಡ್ತಾನೆ. ಏಯ್, ಈ ವಿಷಯದಲ್ಲಿ ತಾಳ್ಮೆ ಮತ್ತೆ ಬುದ್ಧಿ ಎರಡು ಇರಬೇಕೆ. ಲದ್ದಿ ತಲೆ ಅವಳೆ. ನಾನು ಇವಾಗ ಇವನಿಗೆ ಚಕ್ಕುಳು ಉಳಿ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ. ಆಗ ಅವನು ನಗಕ್ ಶುರು ಮಾಡ್ತಾನೆ. ಅವನ ನಗುಲ್ ಮುಳುಗಿರ್ಬೇಕಾರೆ ಉಗುರನ್ನ ಕಚ್ಚ ಕಂಟ ಕತ್ತರಿಸ್ಬಿಡ್ತೀನಿ. ಹೆಂಗೆ ಪ್ರೇಮ ಹೇಳಿ ಕಳ್ಸಿದ್ಲು. ಏನ್ ಹೇಳ್ತಾ ಇದ್ದೀರಾ? ಹೌದು, ಅವ್ರಿಗೆ ನಿಮ್ ಪ್ರೀತಿ ಅರ್ಥ ಆಗಿದೆ. ನಿಮ್ನ ಮದ್ವೆ ಆಗು ಕೂಡ ಒಪ್ಕೊಂಡಿದ್ದಾರೆ. ಈಗ್ಲೇ ನಿಮ್ಮನ್ನ ಅವ್ರ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬೇಕಂತೆ. ಸೋ ಸ್ವೀಟ್, ನಡೀರಿ ಹೋಗೋಣ. ಈ ಅವತಾರದಲ್ಲಿ ಹೋದ್ರೆ ಉಚ್ಚ ಅಂತ ಕಲ್ಲೋಡಿತಾರ ಅಷ್ಟೇ. ನಿಮ್ಮನ್ನ ಟಿಪ್ ಟಾಪ್ ಆಗಿ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಾ ಅಂತ ನನ್ನನ್ನು ಕಳ್ಸಿದ್ದಾರೆ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಬನ್ನಿ. ಆಮೇಲೆ ನಾನು ಫೇಶಿಯಲ್ ಪೆಡಿಕ್ಯೂರ್ ಮಾಡಿ ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. 5 ನಿಮಿಷ ಬಂದ್ಬಿಡ್ತೀನಿ. ಅವ್ನ್ ಬರ್ತಾ ಇದ್ದಂಗೆ ಪೆಡಿಕ್ಯೂರ್ ಮಾಡ್ತೀನಿ ಅಂತ ಅವ್ನ ಉಗುರನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ ಕೆಲ್ಸ ಆಗೋಗುತ್ತೆ. ಬಾ ಟಾಮಿ ಬಾ, ನೀಟಾಗಿ ಪೆಡಿಕ್ಯೂರ್ ಮಾಡಿಸ್ಕೊಂಡ್ಬಿಡು. ಆಮೇಲೆ ನಿನ್ ಲವರ್ ಹತ್ರ ಹೋಗಿವಂತೆ. ಬ್ಯೂಟಿಷಿಯನ್ ಮೇಡಮ್, ಪೆಡಿಕ್ಯೂರ್ ಮಾಡಿ. ಟಾಮಿ, ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ನನ್ ಚಿಂತೆಲೆ ಕೊರಗಿ ಉಚ್ಚುನ್ ತರ ಸಾಯ್ತಾ ಇರ್ತೀಯ ಪಾಪ. ಮತ್ತೆ ಲವ್ ಅಕ್ಸೆಪ್ಟ್ ಮಾಡೋಣ ಅಂತ ಬಂದೆ, ಆದ್ರೆ ನೀನ್ ಇಲ್ಲಿ ಹೀರೋ ತರ ರೆಡಿ ಆಗಿ ಬೇರೆಯವಳಿಂದ ಹೋಗೋದಕ್ಕೆ ಪೆಡಿಕ್ಯೂರ್ ಮಾಡಿಸ್ಕೊಂತ ಇದ್ಯಾ? ಚಿನ್ನ ಅಲ್ಲಮ್ಮ, ನೀನೇ ಇವಳನ್ನ ಕಳ್ಸಿದ. ಐ ಹೇಟ್ ಯು. ಯಾರ ನೀನು? ಚಿನ್ನ, ಚಿನ್ನ. ಅಯ್ಯೋ, ಏನು ಇದು? ಪ್ಲಾನ್ ಎಕ್ಕುಟ್ಟೋಯ್ತು.
ಚಿನ್ನ ತಲೆ ಕೆಡಿಸ್ಕೊಂಬೇಡಮ್ಮ ನಮಗೆ ದುಡ್ಡು ಮುಖ್ಯ ಅದಕ್ಕೆ ಅದಕ್ಕೆ ನಮ್ಮಲ್ಲೇ ಯಾರಾದರೂ ಒಬ್ಬರದು ಕಾಲು ಉಗುರನ್ನ ಕತ್ತರಿಸ್ಬಿಟ್ಟು ಅದು ನಾಯಿ ಟಾಮಿ ಇದು ಅಂತ ಹೇಳಿ ಕೊಟ್ಬಿಟ್ಟು ದುಡ್ಡಿಸ್ಕೊಂಬೇಡಣ ಹೆಂಗೆ ಸ್ಯಾಂಡಿ ಐಡಿಯಾ ಸೂಪರ್ ಕಣೋ ಆಮೇಲೆ ಅವರ ಉಗುರು ತಗೊಂಡೋಗಿ ರಿಸರ್ಚ್ ಮಾಡ್ತಾರೆ ಅದು ಟಾಮಿ ಉಗುರಲ್ಲ ಅಂತ ಗೊತ್ತಾಗುತ್ತೆ हेलो मैडम ನೀವು ಕೇಳಿದ್ದು ನಾಯಿ ಉಗುರು ನಮ್ಮ ಹತ್ರ ರೆಡಿ ಆಗಿದೆ ದುಡ್ಡು ಜೊತೆ ಬಂದ್ಬಿಡ್ತೀರಾ ನೋಡಿ ಮೇಡಂ ಉಗುರು ಥ್ಯಾಂಕ್ ಯು ತಗೊಳ್ಳಿ ಎಟಿಎಂ ಕಾರ್ಡ್ ಅದರ ಹಿಂದೆನೇ ಪಿನ್ ಇದೆ ಹೇರ್ ಪಿನ್ ಏ ಹಂದಿ ಹೇರ್ ಪಿನ್ ಅಲ್ಲ ಕಣೋ ಎಟಿಎಂ ಪಿನ್ ಅಂದ್ರೆ ಸೀಕ್ರೆಟ್ ನಂಬರ್ ಅದರಲ್ಲಿರೋ ಕ್ಯಾಶ್ ಎಲ್ಲ ನಿಮಗೇನೆ नानीग वशीकरण तायतनी टॉमी ना वशीकरण मू नाविब्रेल दूरदल हम नेमदी टॉमी काल बा टॉमी काल बा टॉमी काल बा टॉमी काल बा इनपूत वर्के वर्क आगता काल नोड़ आसेगोस्कर नम टामी नायी उगुर इवन उगुर कटमी उगुर अंतमी अद्क माट मास्को बंदी सो बदली इवन वश आगे टामी ना वशीकरण दय नम हूँ मोदी अय्यो दड्डी गोडंबी सिक्किद मेले कड़ले बीजक नान्या कई हाकली नन इवने इरली